ವೀಕ್ಷಕರೇ, ಜಗತ್ತಿನ ಪ್ರಭಾವಿ ಹಾಗೂ ಶಕ್ತಿಶಾಲಿ ರಾಷ್ಟ್ರಗಳ ಪೈಕಿ ಇಸ್ರೇಲ್ ಮುಂಚೂಣಿಯಲ್ಲಿದೆ. ಈಗಾಗಲೇ ನಾವು ಇಸ್ರೇಲ್ ಬಗ್ಗೆ ಈ ಹಿಂದೆ ಕೆಲ ವಿಡಿಯೋಗಳಲ್ಲಿ ಎಷ್ಟು ಚರ್ಚೆ ಮಾಡಿದ್ದೇವೆ. ವೀಕ್ಷಕರೇ, ಇಸ್ರೇಲ್ ಜಗತ್ತಿನ ಕಿರಿಯ ದೇಶಗಳಲ್ಲಿ ಒಂದು. ಇಡೀ ದೇಶದ ಒಟ್ಟು ಜನಸಂಖ್ಯೆ ಹೆಚ್ಚೆಂದರೆ 90 ಲಕ್ಷಕ್ಕೆ ಇಷ್ಟು ಸಣ್ಣ ದೇಶವಾದಂತಹ ಇಸ್ರೇಲ್ ಮಿಲಿಟರಿ ಪವರ್ ಹಾಗೂ ಕೃಷಿಯಲ್ಲಿ ಬಹಳ ಶಕ್ತಿಶಾಲಿ ದೇಶ ಆಗಿದೆ. ವೀಕ್ಷಕರೇ, ಈ ದೇಶದ ಮೇಲೆ ಎಷ್ಟೋ ದೇಶಗಳು ಯುದ್ಧವನ್ನು ಮಾಡೋದಕ್ಕೆ ಮುಂದಾದರೂ ಕೂಡ ಒಮ್ಮೆಯೂ ಅವುಗಳಿಗೆ ಹಿಂದೇಟನ್ನು ಹಾಕದ ದೇಶ ಈ ಇಸ್ರೇಲ್. ವೀಕ್ಷಕರೇ, ಇಸ್ರೇಲ್ನಲ್ಲಿ ಸರಿಯಾಗಿ ಕುಡಿಯುವ ನೀರಿಗೂ ಕೂಡ ಅಭಾವ ಇದ್ರೂ ಇದು ನೀರಾವರಿ ಬೆಳೆ ತೆಗೆಯುವಲ್ಲಿ ನಿಸ್ಸೀಮ ದೇಶ. ಇದರ ಸುತ್ತ ಅನೇಕ ಮುಸ್ಲಿಂ ದೇಶಗಳಿವೆ. ಅವೆಲ್ಲವೂ ಒಮ್ಮೆಲೆ ಇಸ್ರೇಲ್ ಮೇಲೆ ಮುಗಿಬಿದ್ರೂ ಕೂಡ ಅವೆಲ್ಲವನ್ನ ಏಕಕಾಲದಲ್ಲಿ ಹಿಮ್ಮೆಟ್ಟಿಸುವಂತಹ ಧೈರ್ಯ ಹಾಗೂ ತಾಕತ್ತು ಈ ದೇಶಕ್ಕಿದೆ. ಇಷ್ಟಕ್ಕೂ ಈ ದೇಶಕ್ಕೆ ಶಕ್ತಿ ಎಲ್ಲಿಂದ ಬಂತು? ಸರಿಯಾಗಿ 1 ಕೋಟಿಯಷ್ಟು ಕೂಡ ಜನಸಂಖ್ಯೆ ಇರದಂತಹ ಈ ಪುಟ್ಟ ದೇಶಕ್ಕೆ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳು ಕೂಡ ಹೆದರೋದ್ಯಾಕೆ? ಒಂದು ಕಾಲದಲ್ಲಿ ಏನೂ ಅಲ್ಲದ ಇಸ್ರೇಲ್ ಇವತ್ತು ಈ ಪರಿ ಹೇಗೆ ಬೆಳೀತು ಎಂಬ ಸಂಗತಿ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಇಸ್ರೇಲ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1948ರಲ್ಲಿ. ಅಂದ್ರೆ ನಮಗೆ ಫ್ರೀಡಮ್ ಸಿಕ್ಕ 9 ತಿಂಗಳ ಬಳಿಕವಷ್ಟೇ ಈ ದೇಶವು ಕೂಡ ಪರಕೀಯರಿಂದ ಮುಕ್ತಿ ಪಡೆದಿತ್ತು. ಸ್ವಾತಂತ್ರ್ಯ ಸಿಕ್ಕ ಕೆಲವೇ ದಿನಗಳಲ್ಲಿ ಅದರ ಸುತ್ತ ಇದ್ದ ಸುಮಾರು 9 ಶತ್ರು ರಾಷ್ಟ್ರಗಳು ಅದರ ಮೇಲೆರಿಗೆ ಯುದ್ಧವನ್ನು ಸಾರಿದ್ವು. ಆಗ ಇಸ್ರೇಲ್ನ ಜನಸಂಖ್ಯೆ ಕೇವಲ 5 ಲಕ್ಷದಷ್ಟಿತ್ತು. ಶತ್ರು ದೇಶಗಳ ಜನಸಂಖ್ಯೆ ಒಟ್ಟಾರೆಯಾಗಿ 6 ಕೋಟಿ ಇತ್ತು. ಇಂತಹ ಸಮಯದಲ್ಲಿ ಇಸ್ರೇಲ್ಗೆ ಆಗ ಜಗತ್ತಿನ ಯಾವೊಂದು ರಾಷ್ಟ್ರಗಳು ಕೂಡ ಸಹಾಯ ಮಾಡಲಿಲ್ಲ. ಅಷ್ಟೇ ಯಾಕೆ, ನಾವು ಕೂಡ. ಆದರೂ ಇಸ್ರೇಲ್ ಒಬ್ಬಂಟಿಯಾಗಿ ಹೋರಾಡಿ ಯುದ್ಧವನ್ನು ಗೆದ್ದಿತ್ತು. ಅದಾದ್ಮೇಲೆ 16 ಬಾರಿ ಅದರ ಮೇಲೆ ಮುಸ್ಲಿಂ ದೇಶಗಳು ಒಂದಾದ ಮೇಲೊಂದರ ಹಾಗೆ ಯುದ್ಧವನ್ನು ಸಾರಿದ್ವು. ಆದರೆ ಈ ಯುದ್ಧಗಳನ್ನ ಪ್ರತಿ ಸಲವೂ ಕೂಡ ಇಸ್ರೇಲ್ ಗೆದ್ದಿತ್ತು. ಅದು ಕೂಡ ಯಾರ ಸಹಾಯವನ್ನು ಪಡೆಯದೆ. ವೀಕ್ಷಕರೇ, 1970ರಿಂದ ಈಚೆಗೆನೆ ಪ್ಯಾಲೆಸ್ತೈನ್ ಎಂಬ ಒಂದು ದೇಶವೇ ಇಸ್ರೇಲ್ ಮೇಲೆ ಸುಮಾರು 170ಕ್ಕೂ ಹೆಚ್ಚು ಸಲ ಬಾಂಬ್ ಅನ್ನ ಹಾಕಿತ್ತು. ಆದರೂ ಕೂಡ ಇಸ್ರೇಲ್ ಪ್ರತಿ ಸಲ ಏಟಿಗೆ ತಕ್ಕ ಎದುರೇಟನ್ನ ನೀಡಿತ್ತೆ ಹೊರತು ಹೆದರಿ ಓಡಿ ಹೋಗಲಿಲ್ಲ ಅಥವಾ ಸುಮ್ಮನೆ ಕೈಕಟ್ಟಿ ಕೂರಲಿಲ್ಲ. ಪ್ರತಿ 5-10 ವರ್ಷಕ್ಕೊಮ್ಮೆ ಇಂತಹ ವಿನಾಶಕಾರಿ ಯುದ್ಧ ಹಾಗೂ ಬಾಂಬಿಂಗ್ ಅಲ್ಲಿ ಬಹು ಕಾಮನ್. ಯಾವಾಗ ಯಾವ ದೇಶ ಇವ್ರ ಮೇಲೆ ಬಾಂಬ್ ಎಸ್ತು ಧ್ವಂಸವನ್ನು ಮಾಡುತ್ತೋ ಎಂಬ ಆತಂಕ ಅಲ್ಲಿ ಇದ್ದೇ ಇರುತ್ತೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಂತಹ ದೇಶ ಇನ್ನೇನ್ ತಾನೇ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅಂತ ನಿಮಗೆ ಅನಿಸಬಹುದು. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಇಸ್ರೇಲ್ ಇಷ್ಟೆಲ್ಲಾ ಕಷ್ಟಗಳ ನಡುವೆ ಇವತ್ತು ವಿಶ್ವದ ಪವರ್ಫುಲ್ ದೇಶವಾಗಿ ಹೊರಹೊಮ್ಮಿರೋದೇ ಒಂದು ಆಶ್ಚರ್ಯದ ಸಂಗತಿ. ಈ ಒಂದು ವಿವರವನ್ನು ತಿಳಿದ್ರೆ ನೀವು ಕೂಡ ರೋಮಾಂಚಿತರಾಗುವುದರಲ್ಲಿ ಯಾವ ಅನುಮಾನ ಇಲ್ಲ. ವೀಕ್ಷಕರೇ, ಇಸ್ರೇಲ್ನಲ್ಲಿ ಅತಿ ಹೆಚ್ಚು ಪೋಸ್ಟ್ ಗ್ರಾಜುಯೇಟ್ಸ್ ಇದ್ದಾರೆ. ಸಾಕ್ಷರತೆಯಲ್ಲಿ ಅಲ್ಲಿನ 99ರಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ. ವೀಕ್ಷಕರೇ, ಇಸ್ರೇಲ್ ಎಂತಹ ಬುದ್ಧಿವಂತ ದೇಶ ಅನ್ನೋದಕ್ಕೆ ಉತ್ತಮ ಸಾಕ್ಷಿ 2004ರಿಂದ 2021ರವರೆಗೂ ಅದಕ್ಕೆ ಸಿಕ್ಕಿರುವಂತಹ ಒಟ್ಟು 13 ಪ್ರತಿಷ್ಠಿತ ನೊಬೆಲ್ ಪುರಸ್ಕಾರಗಳೇ ಸಾಕ್ಷಿ. ಇದು ಇಸ್ರೇಲ್ನ ಕಥೆಯಾದರೆ 130 ಕೋಟಿ ಜನಸಂಖ್ಯೆ ಇರುವಂತಹ ಭಾರತದಂತಹ ದೇಶ 1930ರಿಂದ ಈವರೆಗೂ ಸೈನ್ಸ್ ವಿಭಾಗದಲ್ಲಿ ಒಂದೇ ಒಂದು ನೊಬೆಲ್ ಕೂಡ ಪಡೆದಿಲ್ಲ. ಸೈನ್ಸ್ ಒಂದರಲ್ಲೇ ಇಸ್ರೇಲ್ 2004ರಿಂದ 2021ರವರೆಗೂ ಒಟ್ಟು 6 ನೊಬೆಲ್ ಅನ್ನ ಪಡ್ಕೊಂಡಿದೆ. ಅಲ್ಲಿನ ಶಿಕ್ಷಣದ ಗುಣಮಟ್ಟತೆ ಕೂಡ ವಿಶ್ವದಲ್ಲಿ ಅತ್ಯಂತ ಉತ್ತಮ ಅಂತ ಕರೆಸಿಕೊಂಡಿದೆ. ವಿಶ್ವದ 100 ಶ್ರೇಷ್ಠ ವಿವಿಗಳ ಪೈಕಿ ಇಸ್ರೇಲ್ಗೆ ಸೇರಿದ 3 ವಿವಿಗಳಿವೆ. ಈ ಲಿಸ್ಟ್ ಅಲ್ಲಿ ಭಾರತದ ಯಾವೊಂದು ವಿವಿ ಕೂಡ ಇನ್ನೂ ಸ್ಥಾನ ಪಡೆದಿಲ್ಲ. ಇದಲ್ಲದೆ ಉಪಗ್ರಹಗಳನ್ನು ಕೂಡ ಸ್ವಂತವಾಗಿ ನಿರ್ಮಿಸಿ ಉಡಾಯಿಸುವಂತಹ ಜಗತ್ತಿನ 10 ದೇಶಗಳ ಪೈಕಿ ಈ ಇಸ್ರೇಲ್ ಕೂಡ ಒಂದು. 1985ರಿಂದನೇ ಈವರೆಗೂ ಒಟ್ಟು 13 ಉಪಗ್ರಹಗಳನ್ನ ತಾನೇ ನಿರ್ಮಿಸಿ ಗಗನಕ್ಕೆ ಉಡಾಯಿಸಿದೆ. ಶಾಲಾ ಮಕ್ಕಳೇ ಸೇರಿ ತಯಾರು ಮಾಡದಂತಹ ಉಪಗ್ರಹವನ್ನ ಮೊದಲ ಬಾರಿಗೆ ಗಗನಕ್ಕೆ ಯಶಸ್ವಿಯಾಗಿ ಉಡಾಯಿಸಿದಂತಹ ಜಗತ್ತಿನ ಮೊದಲ ದೇಶ ಇಸ್ರೇಲ್. ಅಂತಹ ಅಮೆರಿಕದಲ್ಲೇ ಪ್ರತಿ 10,000 ಜನರಲ್ಲಿ 85 ಇಂಜಿನಿಯರ್ಗಳಿರ್ತಾರೆ. ಹಾಗೂ ಜಪಾನ್ನಲ್ಲಿ ಪ್ರತಿ 10,000ಕ್ಕೆ 83 ಜನ ಇಂಜಿನಿಯರ್ಗಳಿದ್ರೆ ಇಸ್ರೇಲ್ನಲ್ಲಿ ಪ್ರತಿ 10,000 ಜನರಲ್ಲಿ 140ಕ್ಕೂ ಹೆಚ್ಚು ಜನ ಇಂಜಿನಿಯರ್ಗಳು ಹಾಗೂ ವಿಜ್ಞಾನಿಗಳಿದ್ದಾರೆ. ಇದರಲ್ಲೇ ಈ ದೇಶ ಶಿಕ್ಷಣಕ್ಕೆ ಎಷ್ಟು ಪ್ರಾಶಸ್ತ್ಯವನ್ನು ನೀಡುತ್ತೆ ಎಂಬುದನ್ನು ನಾವು ಅಂದಾಜಿಸಬಹುದು. 1960ರಿಂದೀಚೆಗೆ ಅದು ಶಿಕ್ಷಣಕ್ಕಾಗಿ ತನ್ನ ಬಜೆಟ್ನಲ್ಲಿ 30%ರಷ್ಟು ಹಣವನ್ನು ಧಾರಾಳವಾಗಿ ಖರ್ಚು ಮಾಡ್ತಾ ಇದೆ. ಇನ್ನು ಅದರ ಕೃಷಿ ಏಳಿಗೆಯ ಬಗ್ಗೆ ಹೇಳಲೇಬೇಕು. ವೀಕ್ಷಕರೇ, ಈ ದೇಶದ 66%ನಷ್ಟು ಭೂಭಾಗವೆಲ್ಲ ಗುಡ್ಡಗಾಡುಗಳಿಂದಲೇ ತುಂಬಿದೆ. ಇಲ್ಲಿ ಸರಿಯಾಗಿ ಮಳೆ ಕೂಡ ಬೀಳೋದಿಲ್ಲ. ಕುಡಿಯಲು ಕೂಡ ಇವರಿಗೆ ಸಾಕಷ್ಟು ನೀರು ಇಲ್ಲಿಲ್ಲ. ಹೀಗಿದ್ದಾಗ ಇವರು ಇನ್ನೇನ್ ತಾನೇ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಅಂತ ನೀವು ಕೇಳಬಹುದು. ವೀಕ್ಷಕರೇ, ಇವರು ವ್ಯವಸಾಯಕ್ಕಾಗಿ ಸಾಗರಗಳಲ್ಲಿ ಪೈಪ್ಲೈನ್ ವ್ಯವಸ್ಥೆ ಮಾಡಿ ಅದರ ಉಪ್ಪು ನೀರನ್ನೇ ಸಂಗ್ರಹಿಸಿ ಅದರ ಉಪ್ಪಿನಂಶವನ್ನೆಲ್ಲ ಬೇರ್ಪಡಿಸಿ ಅದನ್ನೇ ಕೃಷಿ ಹಾಗೂ ಕೈಗಾರಿಕೆಗಳಿಗೆ ಬಳಸ್ತಾರೆ. ಸಾಗರದ ಕಲುಷಿತ ನೀರನ್ನೇ ಸೋಸಿ ಇವರು 97%ನಷ್ಟು ಪಾಲಿನ ನೀರನ್ನ ಇವರು ವಿವಿಧ ಉದ್ದೇಶಗಳಿಗಾಗಿ ಬಳಕೆ ಮಾಡ್ತಾರೆ. ಇವರು ಡ್ರೈನೇಜ್ ನೀರನ್ನು ಕೂಡ ಸೋಸಿ ಆ ಒಂದು ನೀರನ್ನ ಕೃಷಿಗೆ ಬಳಸ್ತಾರೆ. ಇಸ್ರೇಲ್ನಲ್ಲಿ ಕೃಷಿಗೆ ಬಳಕೆಯಾಗುವ ನೀರಲ್ಲಿ 55%ರಷ್ಟು ನೀರು
ಈ ರೀತಿ ಡ್ರೈನೇಜ್ ನೀರಿಂದನೇ ಸೋಸಲ್ಪಟ್ಟ ನೀರಾಗಿದೆ. ಯಾವ ನೀರನ್ನ ವೇಸ್ಟ್ ಅಂತ ನಾವು ನದಿಗಳಿಗೆ ಬಿಟ್ಟು ಇರುವ ನೀರಿನ ಮೂಲವನ್ನು ಹಾಳು ಮಾಡುತ್ತಿದ್ದೇವೋ ಇಸ್ರೇಲ್ ಅಂತಹ ನೀರನ್ನು ವ್ಯರ್ಥ ಮಾಡದೆ ಅದನ್ನು ಸೋಸಿ ಉತ್ತಮ ಕೆಲಸಗಳಿಗೆ ಬಳಕೆ ಮಾಡುತ್ತಿದೆ. ವೀಕ್ಷಕರ ಜಗತ್ತಿನ ಡೆವಲಪ್ಡ್ ದೇಶಗಳಲ್ಲಿ ಶೇಕಡ 30%ರಷ್ಟು ನೀರು ವ್ಯರ್ಥ ಲೀಕೇಜ್ನಿಂದಾಗಿ ವೇಸ್ಟ್ ಆಗುತ್ತೆ. ಆದರೆ ನೀರು ಅಮೂಲ್ಯ ವಸ್ತು ಅಂತ ಸೀರಿಯಸ್ ಆಗಿ ಭಾವಿಸಿರುವಂತಹ ಇಸ್ರೇಲ್ನಲ್ಲಿ ಶೇಕಡ 7% ನೀರು ಮಾತ್ರವೇ ಹೀಗೆ ಲೀಕೇಜ್ನಿಂದ ವೇಸ್ಟ್ ಆಗುತ್ತೆ. ಹಾಗೂ ಇವರು ತಮಗೆ ಬೇಕಾದ ತರಕಾರಿ ಬೆಳೆಗಳನ್ನ ಎಲ್ಲಿಂದಲೂ ಕೂಡ ತರಿಸ್ಕೊಳ್ಳದೆ ತಾವೇ ಸ್ವಂತವಾಗಿ ಬೆಳೆದು ಬೇರೆಯವರಿಗೂ ಎಕ್ಸ್ಪೋರ್ಟ್ ಮಾಡ್ತಾರೆ. 1960ರಿಂದಲೂ ಇವರು ಕೃಷಿ ಹಾಗೂ ಕೈಗಾರಿಕೆ ಅಭಿವೃದ್ಧಿ ರೇಷ್ಯೋದಲ್ಲಿ ಸ್ವಲ್ಪವೂ ಕೆಳಗಿಳಿದಿಲ್ಲ. 40 ವರ್ಷಗಳಿಂದಲೂ ತನ್ನ ಜಿಡಿಪಿಯ ಮಟ್ಟದಲ್ಲಿ ಒಂದೇ ಏರಿಕೆಯನ್ನು ಕಾಯ್ದುಕೊಂಡು ಬಂದಂತಹ ಜಗತ್ತಿನ ಏಕೈಕ ದೇಶ ಅಂದ್ರೆ ಅದು ಇಸ್ರೇಲ್ ಮಾತ್ರ. ಇವರು ಪಶು ಸಾಕಣೆ ಹಾಗೂ ಹಾಲಿನ ಉತ್ಪಾದನೆಯಲ್ಲೂ ಕೂಡ ಎತ್ತಿದ ಕೈ. ಇಸ್ರೇಲಿನ ಒಂದು ಉತ್ಕೃಷ್ಟಗಳಿಗೆ ಸೇರಿದಂತಹ ಹಸು ವರ್ಷವೊಂದಕ್ಕೆ 12,000 ಕೆಜಿಯಷ್ಟು ಹಾಲನ್ನ ಉತ್ಪಾದಿಸುತ್ತೆ. ಇದು ಆಸ್ಟ್ರೇಲಿಯಾ ಹಾಗೂ ಜರ್ಮನಿಯಂತಹ ಅಭಿವೃದ್ಧಿದಾಯಕ ದೇಶಗಳ ಅಂಕಿ ಅಂಶಗಳಿಗೆ ಹೋಲಿಸಿದ್ರೆ ಅದು ಡಬಲ್ ಆಗುತ್ತೆ. ವೀಕ್ಷಕರ ಯಾವುದೇ ಒಂದು ಸದೃಢ ದೇಶ ಒಂದು ಹೆಕ್ಟರ್ಗೆ ಹೆಚ್ಚಂದ್ರೆ 50 ಟನ್ ಟೊಮೆಟೋನ ಬೆಳೆಯುತ್ತೆ. ಆದರೆ ಇಸ್ರೇಲ್ ತನ್ನ ಕೃತಕ ಇಕೋಝೋನ್ ಅಲ್ಲಿ ಹೆಕ್ಟರ್ಗೆ 300 ಟನ್ ಟೊಮೆಟೋನ ಬೆಳೆದು ರಫ್ತು ಮಾಡುತ್ತೆ. ತನ್ನೊಳಗೆ ಹಾಗೂ ತನ್ನ ಸುತ್ತಲೂ ಕೃಷಿಗಾಗಿ ಇಷ್ಟೆಲ್ಲ ಪ್ರತಿಕೂಲತೆಗಳಿದ್ರು ಕೂಡ ಇಸ್ರೇಲ್ ಇಡೀ ಜಗತ್ತಿಗೆ ಆಧುನಿಕ ಕೃಷಿ ಅಂದ್ರೆ ಏನು ಹಾಗೂ ಅದನ್ನ ಹೇಗ್ ಮಾಡಬೇಕು ಅಂತ ಕಲ್ಸ್ಕೊಡ್ತಾ ಇದೆ. ಇನ್ನು ಅದರ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಹೇಳಬೇಕು. ಇಸ್ರೇಲ್ ಅಷ್ಟು ಪುಟ್ಟ ದೇಶವಾದ್ರೂ ಜಗತ್ತಿನ ಯಾವೊಂದು ದೇಶ ಕೂಡ ಅದನ್ನ ಟಚ್ ಮಾಡೋದಕ್ಕೆ ಹೆದರುತ್ತೆ. ಅದಕ್ಕೆ ಕಾರಣ ಆ ದೇಶದ ಸದೃಢ ಡಿಫೆನ್ಸ್ ವ್ಯವಸ್ಥೆ. ವೀಕ್ಷಕರ ಇಸ್ರೇಲ್ನ ಏರ್ಫೋರ್ಸ್ ಇವತ್ತು ಜಗತ್ತಿನಲ್ಲೇ 9ನೇ ಶಕ್ತಿಶಾಲಿ ಫೋರ್ಸ್ ಆಗಿದೆ. ಯಾವುದೇ ಬಗೆಯ ಕಂಟಕ ಎದುರಾದಾಗ ತನ್ನ ದೇಶದ ರಕ್ಷಣೆ ಪರವಾಗಿ ಸೂಕ್ತ ಹಾಗೂ ವೇಗದ ನಿರ್ಧಾರ ತಗೊಂಡು ಮುನ್ನಡೆಯುವ ವಿಶ್ವದ ಏಕೈಕ ಆರ್ಮಿ ಅಂದ್ರೆ ಅದು ಇಸ್ರೇಲ್ ಆರ್ಮಿ. ದಾಳಿಗೆ ಪ್ರತಿ ದಾಳಿ ಮಾಡಬಲ್ಲ ಆಂಟಿ ಬಾಲಿಸ್ಟಿಕ್ ದಳ ಇರುವಂತಹ ವಿಶ್ವದ ಏಕೈಕ ದೇಶ ಅಂದ್ರೆ ಅದು ಇಸ್ರೇಲ್ ಮಾತ್ರ. ಅಂದ್ರೆ ಈಗ ಯಾರಿಗಾದರೂ ಇವ್ರ ಮೇಲೆ ಅಂತರಿಕ್ಷದಿಂದ ವಿಭಾಷಕಾರಿ ರಾಕೆಟ್ ಅಥವಾ ಬಾಂಬ್ ಎಸ್ತ್ರೆ ಅದು ಬಂದು ನೆಲತಾಗುವ ಮುನ್ನವೇ ಇಸ್ರೇಲ್ ಅದನ್ನ ಗಗನದಲ್ಲಿ ತಡೆದು ನಾಶ ಮಾಡುತ್ತೆ. ಯುದ್ಧಕ್ಕೆ ಬೇಕಾದ ಎಲ್ಲ ಬಗೆಯ ಶಕ್ತಿಶಾಲಿ ಶಸ್ತ್ರಾಸ್ತ್ರಗಳನ್ನು ಕೂಡ ಇಸ್ರೇಲ್ ಯಾರ ಮೇಲೂ ಕೂಡ ಅವಲಂಬಿಯಾಗದೆ ತಾನೇ ತಯಾರಿಸಿ ಇತರೆ ದೇಶಗಳಿಗೂ ರಫ್ತನ್ನ ಮಾಡುತ್ತೆ. ಆರ್ಮ್ಸ್ ರಫ್ತಿನಲ್ಲಿ ಭಾರತದಂತಹ ದೈತ್ಯ ದೇಶವು 23ನೇ ಸ್ಥಾನದಲ್ಲಿದ್ರೆ ಪುಟ್ಟ ದೇಶವಾದಂತಹ ಇಸ್ರೇಲ್ 8ನೇ ಸ್ಥಾನದಲ್ಲಿದೆ. ಇಸ್ರೇಲ್ ಈಗ ವಿಶ್ವದ 16 ದೇಶಗಳಿಗೆ ಶಸ್ತ್ರಗಳನ್ನ ಮಾರ್ತಾ ಇದೆ. ನಾವು ಇಸ್ರೇಲ್ ಇಂದ ಖರೀದಿ ಮಾಡಿದಂತಹ ಶಸ್ತ್ರಗಳು ನಮ್ಮಲ್ಲಿರುವ ಒಟ್ಟಾರೆ ಶಸ್ತ್ರಗಳಲ್ಲಿ ಸುಮಾರು 30% ನಷ್ಟು ಇಸ್ರೇಲ್ನದ್ದೇ. ಇವರು ಕೇವಲ ಆಯುಧಗಳನ್ನಷ್ಟೇ ಅಲ್ಲದೆ ಡ್ರೋನ್ಗಳನ್ನು ಕೂಡ ತಯಾರು ಮಾಡಿ ರಫ್ತು ಮಾಡುವುದರಲ್ಲಿ ನಿಸ್ಸೀಮರು. ಇಸ್ರೇಲ್ನ ಜನಸಂಖ್ಯೆ 90 ಲಕ್ಷ. ಇದರಲ್ಲಿ 35 ಲಕ್ಷಕ್ಕೂ ಹೆಚ್ಚು ಜನ ಯುವಕರು ಅದರ ಮಿಲಿಟರಿಯಲ್ಲಿದ್ದಾರೆ. ಇಸ್ರೇಲ್ನಲ್ಲಿ ಜನಿಸುವಂತಹ ಪ್ರತಿಯೊಬ್ಬರು ಕೂಡ ಅವರು ಸಿರಿವಂತರಾಗ್ಲಿ, ರಾಜಕಾರಣಿಗಳ ಮಕ್ಕಳೇ ಆಗ್ಲಿ, ಸಿನಿಮಾ ತಾರೆಯರ ಮಕ್ಕಳೇ ಆಗಿರ್ಲಿ, ಅಷ್ಟೇ ಯಾಕೆ ಈ ದೇಶದ ಅಧ್ಯಕ್ಷರ ಮಕ್ಕಳೇ ಆಗಿರ್ಲಿ, ಎಲ್ಲರೂ ಕೂಡ ಮಿಲಿಟರಿಯಲ್ಲಿ ತಪ್ಪದೇ ಕೆಲಸ ಮಾಡಲೇಬೇಕು. ಈ ಒಂದು ನಿಯಮ ಅಲ್ಲಿನ ಸ್ತ್ರೀ ಪುರುಷ ಎಲ್ರಿಗೂ ಕೂಡ ಅನ್ವಯ. ಅವಸರ ಬಂದ್ರೆ ಈ ದೇಶದ ಪ್ರತಿಯೊಬ್ಬರು ಕೂಡ ಯೋಧರಾಗ್ತಾರೆ. ಇಲ್ಲಿನ ಎಲ್ರಿಗೂ ಕೂಡ ಆಯುಧಗಳ ಬಳಕೆ ಚೆನ್ನಾಗಿನೆ ಗೊತ್ತು. ಇದರ ಅಧ್ಯಕ್ಷರು ಕೂಡ ಈ ಹಿಂದೆ ದೇಶಕ್ಕಾಗಿ ಮಿಲಿಟರಿಯಲ್ಲಿ ಕೆಲಸವನ್ನ ಮಾಡಿದವರೇ ಆಗಿರ್ತಾರೆ. ವೀಕ್ಷಕರು ಇಸ್ರೇಲ್ನ ರಕ್ಷಣೆ ಎಷ್ಟು ಸುಭದ್ರವಾಗಿ ಇದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಅದರ ಮೊಸಾದ್ ಎಂಬ ಗೂಢಚಾರ ಸಂಸ್ಥೆ. ಈ ಮೊಸಾದ್ ಬಗ್ಗೆ ನಾವು ಈ ಹಿಂದೆ ಕೂಡ ಚರ್ಚೆ ಮಾಡಿದ್ವಿ. ಇದು ವಿಶ್ವದಲ್ಲೇ ಟಾಪ್ 5 ಶಕ್ತಿಶಾಲಿ ಗೂಢಚಾರ ತಂಡಗಳಲ್ಲಿ ಒಂದು. ಇದು ನಡೆಸಿದ ಎಷ್ಟೋ ರೋಚಕ ಆಪರೇಷನ್ಗಳ ಮುಂದೆ ಜೇಮ್ಸ್ ಬಾಂಡ್ ಸಿನಿಮಾಗಳು ಕೂಡ ಸಪ್ಪೆ ಅಂತ ಅನಿಸ್ತವೆ. ಇಸ್ರೇಲ್ಗೆ ದ್ರೋಹ ಮಾಡುವ ಯಾರೇ ಆಗ್ಲಿ, ಇಸ್ರೇಲ್ನ ವಿರುದ್ಧ ಕುತಂತ್ರವನ್ನು ನಡೆಸುವವರು ಜಗದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಈ ಮೊಸಾದ್ ಅವರನ್ನ ಬೇಟೆಯಾಡದೆ ಬಿಡೋದಿಲ್ಲ. ಇನ್ನು ಈ ದೇಶದ ಸೈಬರ್ ಸೆಕ್ಯೂರಿಟಿ ಸಿಸ್ಟಮ್ ಕುರಿತು ಹೇಳಬೇಕು. ಈ ಇಸ್ರೇಲ್ ದೇಶ ಸೈಬರ್ ಭದ್ರತೆಗೆ ಅತ್ಯಧಿಕ ಪ್ರಾಧಾನ್ಯತೆ ನೀಡಿದ್ದು ಇಲ್ಲಿ ಸುಮಾರು 500 ಅತ್ಯಂತ ಸುಭದ್ರ ಸೈಬರ್ ಸೆಕ್ಯೂರಿಟಿ ಕೇಂದ್ರಗಳಿವೆ. ಇಲ್ಲಿನ ವಿವಿ ಹಾಗೂ ಶಾಲೆಗಳಲ್ಲೂ ಕೂಡ ಸೈಬರ್ ಸೆಕ್ಯೂರಿಟಿಯ ವಿಷಯವನ್ನ ಒಂದು ಪ್ರತ್ಯೇಕ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಇಸ್ರೇಲ್ ಇರಿಸಿದೆ. ಇಸ್ರೇಲಿನ ಸೈಬರ್ ಸೆಕ್ಯೂರಿಟಿಗಳು ಬೇರೆ ದೇಶಗಳಿಗೂ ರಫ್ತಾಗ್ತಿವೆ. ಇಸ್ರೇಲ್ ಪ್ರತಿ ವರ್ಷಕ್ಕೆ 70,000 ಕೋಟಿ ಹಣವನ್ನ ಇದಕ್ಕೆ ಖರ್ಚನ್ನ ಮಾಡುತ್ತಿದೆ. ವೀಕ್ಷಕರಿದೆಲ್ಲ ಇಸ್ರೇಲ್ನ ಬಗ್ಗೆ ಇರುವಂತಹ ಸಂಕ್ಷಿಪ್ತ ವಿವರ ಮಾತ್ರ. ಇದರ ಆಳ ಅರಿವು ಇನ್ನೂ ಸಾಕಷ್ಟಿದೆ. ಇದೆಲ್ಲದರಿಂದಲೇ ಇಸ್ರೇಲ್ ಇವತ್ತು ವಿಶ್ವದ ವಾಮನ ದೇಶವಾಗಿ ಗುರುತಿಸಿಕೊಂಡಿದೆ. ಈ ದೇಶದವರ ಛಲ, ಆತ್ಮವಿಶ್ವಾಸ ಹಾಗೂ ದೇಶಪ್ರೇಮದಲ್ಲಿ ಅರ್ಧವಾದರೂ ನಮಗಿದ್ದಿದ್ರೆ ಭಾರತ ಆಗ ನಿಜಕ್ಕೂ ವಿಶ್ವಗುರು ಆಗ್ತಾಯಿತು ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಅನ್ನು ಮುಗಿಸೋಣ. ನಮಸ್ಕಾರ.